नमस्कार एनिस टीवी के स्वागत नानु श्रवणे मोदलिगे हेडलाइंस पिंक नोट कल्लाट दंधे बटा बयलु ओब्ब सर्कल इंस्पेक्टर सेरी इब्बरु कॉन्स्टेबल गळु अमानत्तु अंकगळल्लि अजगजांतर व्यत्यास बेंगळूरु उत्तर विवि विरुद्ध सिडिदेद्द बीकॉम विद्यार्थिगळिंद सामूहिक प्रतिभटने चिकबल्लापुर होमारुकट्टेगे आकस्मिक बेंकि मूरु अंगडि मळिगेगळु सुट्टु भस्म अग्निशामक सिब्बंदि सकालिक प्रवेशदिंदागि तप्पिद भारी अनाहुत खासगि बस क्यांटर नडुवे भीकर अपघात पादाचारियोब्ब स्थळदल्ले सावु आरु जनरिगे गंभीर गाय कृषि पंपसेट समर्पक विद्युत पूरैकेगे आग्रहिसि बेस्काम मुंदे रैत संघदिंद प्रतिभटने वार्तेगळ विवर पिंक नोट दंधे प्रकरणदल्लि कानूनु क्रम कैगोंडु आरोपिगळन्न जैलिगे अट्टबेकागिद्द पोलीसरे ಹಣದ ಆಸೆಗೆ ಬಿದ್ದು ಆರೋಪಿಗಳು ನುಣುಚಿಕೊಳ್ಳಲು ಸಹಕಾರ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಗೇಪಲ್ಲಿಯ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ನ್ಯೂಸ್ ಟಿವಿ ಮೊದಲಿಗೆ ಈ ಸುದ್ದಿ ಬಿತ್ತರಿಸಿತ್ತು ಮುಖಬೆಲೆಯ ನೋಟುಗಳನ್ನು ಕೇಂದ್ರ ಸರ್ಕಾರ ಅಮಾನ್ಯಗೊಳಿಸಿದೆ ಈ ನಡುವೆ 2000 ಮುಖಬೆಲೆಯ ನೋಟುಗಳನ್ನು 500 ರೂ ನೋಟುಗಳಿಗೆ ಬದಲಾಯಿಸಿ ಕೊಡುವ ದಂಧೆ ಬಾಗೇಪಲ್ಲಿ ತಾಲ್ಲೂಕಿನ ಗಡಿದಂಬಳಿ ಇತ್ತೀಚೆಗೆ ನಡೆದಿದ್ದು ಮಾಹಿತಿ ಅರಿತಿದ್ದ ಪೊಲೀಸರು ದಾಳಿ ನಡೆಸಿ ಆರೋಪಿಗಳಾದ ಶ್ರೀಕಾಂತ್ ರೆಡ್ಡಿ ರವಿ ಚಲಪತಿ ಸೋಮಶೇಖರ್ ಹಾಗೂ ಹಣ ಬದಲಾಯಿಸಿಕೊಳ್ಳಲು ಬಂದಿದ್ದ ಮೈಸೂರು ಮೂಲದವರನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದು ಆರೋಪಿಗಳ ಮೇಲೆ ಇನ್ಸ್ಪೆಕ್ಟರ್ ಅವಾಚ್ಯ ಶಬ್ದಗಳಿಂದ ಜಬರ್ದಸ್ತ್ ಮಾಡಿ ಬೈದಿದ್ದ ದೃಶ್ಯಗಳು ಸೆರೆಯಾಗಿದ್ವು ನಂತರ ಪೊಲೀಸರು ಆಮಿಷ ಅಥವಾ ಪ್ರಭಾವಕ್ಕೆ ಒಳಗಾಗಿ ಆರೋಪಿಗಳನ್ನ ಬಿಟ್ಟು ಕಳುಹಿಸಿದ್ದು ತಮಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಮೌನವಾಗಿದ್ದರು ಹಣ ಕಳೆದುಕೊಂಡವರು ಶಿಡ್ಲಘಟ್ಟ ತಾಲ್ಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಈ ಕುರಿತು ಈ ನ್ಯೂಸ್ ಟಿವಿ ಎರಡು ಸಂಚಿಕೆಗಳಲ್ಲಿ ಸುದ್ದಿಯನ್ನ ಪ್ರಕಟಿಸಿತ್ತು ಪ್ರಾಥಮಿಕ ತನಿಖೆ ನಡೆಸಿದ ಜಿಲ್ಲಾ ರಕ್ಷಣಾಧಿಕಾರಿ ನಾಗೇಶ್ ದೂರುಗಳನ್ನು ಆಧರಿಸಿ ಪೊಲೀಸ್ ಕಾನ್ಸ್ಟೇಬಲ್ಗಳಾದ ನರಸಿಂಹಮೂರ್ತಿ ಅಶೋಕ್ ಅವರನ್ನ ಅಮಾನತು ಮಾಡಿದ್ದಾರೆ ಜೊತೆಗೆ ಜಿಲ್ಲಾ ರಕ್ಷಣಾಧಿಕಾರಿ ನಾಗೇಶ್ ರವರ ಶಿಫಾರಸಿನ ಮೇರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ರನ್ನ ಕೇಂದ್ರ ವಲಯ ಐಜಿಪಿ ರವಿಕಾಂತೇಗೌಡ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಪೊಲೀಸ್ ಇಲಾಖೆ ಮುಲಾಚಿಲ್ಲದೆ ತಮ್ಮ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅಮಾನತುಗೊಳಿಸಿತ್ತು ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಿಕಾಂ ವಿದ್ಯಾರ್ಥಿಗಳು ಮೇ ಜೂನ್ ತಿಂಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ನೀಡಿರುವ ಅಂಕಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಆರೋಪಿಸಿ ಕಾಲೇಜು ಆವರಣದಲ್ಲಿ ಸಾಮೂಹಿಕವಾಗಿ ಬೆಂಗಳೂರು ಉತ್ತರ ವಿವಿ ವಿರುದ್ಧ ಪ್ರತಿಭಟನೆ ನಡೆಸಿದರು ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ತಮಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದರ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಮೂರನೇ ಸೆಮ್ನ ಬಿಕಾಂ ವಿಭಾಗದ ಸುಮಾರು 800 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪರೀಕ್ಷಾ ಮೌಲ್ಯಮಾಪನದಲ್ಲಿ 0, 1, 2, 3 ಅಂಕಗಳು ಮಾತ್ರ ಬಂದಿರುವುದು ಇಡೀ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇತರೆ ವಿಷಯಗಳಲ್ಲಿ ಶೇಕಡ 80ಕ್ಕೂ ಹೆಚ್ಚು ಅಂಕ ಗಳಿಸಿದರೆ ಮುಖ್ಯವಾಗಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಕಾಸ್ಟ್ ಅಕೌಂಟಿಂಗ್ ವಿಷಯದಲ್ಲಿ ಅಂಕ ನೀಡುವಲ್ಲಿ ವಿದ್ಯಾರ್ಥಿಗಳಿಗೆ ತಾರತಮ್ಯವೆಸಗಿರುತ್ತಾರೆ ಅತ್ಯಂತ ಕಳಪೆ ಮೌಲ್ಯಮಾಪನವಾಗಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಈ ವಿಷಯವಾಗಿ ವಿದ್ಯಾರ್ಥಿ ಗಾಯತ್ರಿ ಮಾತನಾಡಿ
ನಮಗೆ ಪರೀಕ್ಷಾ ಮೌಲ್ಯಮಾಪನದಲ್ಲಿ ಬೆಂಗಳೂರು ನಾರ್ತ್ ವಿವಿ ಅವರು ಅನ್ಯಾಯ ಮಾಡಿದರ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅತ್ಯಂತ ಚೆನ್ನಾಗಿ ವಿಷಯವನ್ನು ಓದಿ ಪ್ರಶ್ನೆಪತ್ರಿಕೆಯಲ್ಲಿ ಉತ್ತರವನ್ನು ಸರಿಯಾಗಿ ಬರೆದಿದ್ದರೂ ಸಹ ಕಡಿಮೆ ಅಂಕಗಳು ಬಂದಿರುತ್ತದೆ ರಿವ್ಯಾಲ್ಯೂಯೇಷನ್ ಮಾಡಿಸಲು 900 ರೂ ಕಟ್ಟಬೇಕು ಬಡವರು ಎಲ್ಲಿಗೆ ಹೋಗಬೇಕು ಇದು ನಮಗೆ ಮಾಡಿರುವ ಅನ್ಯಾಯವಾಗಿದೆ ಸರಿಯಾಗಿ ಮೌಲ್ಯಮಾಪನ ಮಾಡಿ ನಮಗೆ ಬರಬೇಕಾದ ಅಂಕಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಚೆನ್ನಾಗಿ ಬರ್ದಿದೀವಿ ಸರ್ಗಳು ಕೂಡ ಚೆನ್ನಾಗಿ ಮಾಡುವಂತವರು ಇದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ 90 ಮೇಲೆ ಬರುವಂತ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ 3 4 5 ಅಂಕ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ 0 ನೂ ಕೊಟ್ಟಿದ್ದಾರೆ ಇದೆ ಯಾವ ತರ ಅಂತಂದ್ರೆ ಎಲ್ಲರಿಗೂ ಅನ್ಯಾಯ ಆಗುತ್ತೆ ತುಂಬಾ ಜನಕ್ಕೆ 0 ಕೊಟ್ಟಿದ್ದಾರೆ 0 ಕೊಡೋ ಚಾನ್ಸ್ ಇಲ್ಲ ಯಾಕಂದ್ರೆ ಎಲ್ಲರೂ 30 40 ಪೇಜ್ ಬರ್ದಿಲ್ಲ ಅಂತಂದ್ರು ಒಂದು 15 ಪೇजेस ಆದ್ರೂ ಬರ್ದಿರ್ತಾರೆ ಇವಂತ ರಿವ್ಯಾಲ್ಯೂಯೇಷನ್ ಗೆ ಹಾಕಕೋದ್ರೆ ಒಂದ್ ಸಬ್ಜೆಕ್ಟ್ ಗೆ ಏನಿಲ್ಲ ಅಂದ್ರು 1000 ಒಳಗಡೆ ಇರುತ್ತೆ ಅಷ್ಟು ರಿವ್ಯಾಲ್ಯೂಯೇಷನ್ ಗೆ ಹಾಕಿ ನಾವು ಮತ್ತೆ ಏನಾದರೂ ಫೇಲ್ ಆದ್ರೆ ಮತ್ತೆ ನಾವು ಬರಿಯಕ್ಕೆ ಅದಕ್ಕೂ ಅಮೌಂಟ್ ರಿವ್ಯಾಲ್ಯೂಯೇಷನ್ ಗೆ ಹಾಕಕ್ಕೆ ಅಮೌಂಟ್ ಅಷ್ಟು ನಮ್ಮತ್ರ ಇಲ್ಲ ಬಟ್ ನಮ್ಮತ್ರ ನಾಲೆಜ್ ಇನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ತಮಗಾದ ಅನ್ಯಾಯದ ವಿರುದ್ಧ ಆಕ್ರೋಶ ಹೊರಹಾಕುವುದರ ಮೂಲಕ ಕಣ್ಣೀರಿಟ್ಟರು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಾದ ಭಾಗ್ಯಶ್ರೀ ಕಾವ್ಯ ಭವ್ಯ ಪಲ್ಲವಿ ಶ್ರೀನಿವಾಸ್ ಮನೋಜ್ ಧನುಷ್ ನಿತಿನ್ ಮತ್ತಿತರರು ಪಾಲ್ಗೊಂಡಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕೆವಿ ಕ್ಯಾಂಪಸ್ ಬಳಿ ತಾತ್ಕಾಲಿಕವಾಗಿ ನಿರ್ಮಾಣವಾಗಿರುವ ಹೂವಿನ ಮಾರುಕಟ್ಟೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು 3 ಅಂಗಡಿ ಮಳಿಗೆಗಳು ಸುಟ್ಟು ಕರಕಲಾಗಿವೆ ರಾತ್ರಿ ಈ ಅವಘಡ ಸಂಭವಿಸಿದ್ದು ನಸು ಗತ್ತಲಲ್ಲು ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದು ಆಗಬಹುದಾದ ದೊಡ್ಡ ಅನಾಹುತವನ್ನು ತಡೆದಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕೆವಿ ಕ್ಯಾಂಪಸ್ ಬಳಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವ ಹೂವಿನ ಮಾರುಕಟ್ಟೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು 3 ಅಂಗಡಿಗಳು ಭಸ್ಮವಾಗಿದೆ ಅದೇ ವೇಳೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸಿದ್ದಾರೆ ಇಲ್ಲವಾದಲ್ಲಿ ಸಾಲಿನ ಉದ್ದಕ್ಕೂ ಇದ್ದ ಅಂಗಡಿಗಳಿಗೆ ಬೆಂಕಿ ಆವರಿಸಿಕೊಂಡು ಇಡೀ ಮಾರುಕಟ್ಟೆಯನ್ನೇ ಸುಟ್ಟು ಬೂದಿ ಮಾಡುತ್ತಿತ್ತು ಆದರೆ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದು ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ ಈ ನಡುವೆ ಸ್ಥಳೀಯರು ಇದು ಯಾರೋ ದುಷ್ಕರ್ಮಿಗಳು ಮಾಡಿರೋ ಕೆಲಸ ಎಂದು ಆರೋಪಿಸಿದ್ದಾರೆ ಫೋನ್ ಮಾಡಿ ಅವರಿಗೆ ನಮ್ಮ ಅಂಗಡಿ ಹತ್ರ ಎಲ್ಲ ಬೆಂಕಿ ಬಿದ್ದಿದೆ ಬಂದು ಯಾರೋ ಏನೋ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು ಆ ಮಣ್ಣಲ್ಲಿ ಎಲ್ಲ ಆರಿಸ್ತಿದ್ರು ಆಮೇಲೆ ಬಂದು ಈಗ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಆಮೇಲೆ ಫೈರ್ ಇಂಜಿನ್ ಎಲ್ಲ ಫೋನ್ ಮಾಡೋದಿಲ್ಲ ಅವರು ಇಲ್ಲಿ ತಕ್ಷಣ ಬಂದು ಫೈರ್ ಇಂಜಿನ್ ಅಂತ ತಕ್ಷಣ ಬಂದು ಅವ್ರು ಏನಿದೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ರು ಬಟ್ ಇದು ನೆಕ್ಸ್ಟ್ ಟೈಮ್ ಆಗಬಾರದು ತಿಳಿಗಳಿಗೆ ಯಾರೋ ಮಾಡಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಕೆಎಸ್ ನಾರಾಯಣ ಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ನನ್ನ ಹೆಸರು ಉಜ್ವಲ್ ಕೆ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ರೋಹಿತ್ ತಾರ್ಕೆ ನನ್ನ ಹೆಸರು ಪ್ರಜ್ವಲ್ ಅಂತ ನಾನು ನೀಟ್ 2023 ಅಲ್ಲಿ 676 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಿ 670 ಮಾರ್ಕ್ಸ್ ಬಂದಿದೆ 685 ಸ್ಕೋರ್ ಆಗಿದೆ ನಾನು ಪ್ರದೀಪ್ ಸರ್ ಹಾಗೂ ಶಿಕ್ಷಕರೊಂದವರು ಮ್ಯಾನೇಜ್ಮೆಂಟ್ ಸ್ಟಾಫ್ ಆಗುತ್ತೆ ನಿಮಗೂ ಏನಾದ್ರೂ MBBS ಮಾಡಬೇಕು ಅಂತ ಆಸಕ್ತಿ ಇದ್ರೆ ನೀವು ನೀಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕಿದ್ರೆ ದಯವಿಟ್ಟು ಜಾಯಿನ್ ಪರಿಶ್ರಮ ನೀಟ್ ಅಕಾಡೆಮಿ ನಿಮ್ಮ ಪರಿಶ್ರಮ ತಕ್ಕಂತೆ ನಿಮ್ಮ ಪರಿಶ್ರಮಕ್ಕೆ MBBS ಸೀಟ್ ಸಿಕ್ಕಿರುತ್ತೆ ಪರಿಶ್ರಮ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ ಖಾಸಗಿ ಬಸ್ ಮತ್ತು ಕಂಟೈನರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಪಾದಾಚಾರಿ ಸಾವನ್ನಪ್ಪಿದ್ದು ಬಸ್ಸಿನಲ್ಲಿದ್ದ 6 ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೋಲಾರದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಭವಿಸಿದೆ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಖಾಸಗಿ ಬಸ್ ಮತ್ತು ಕಂಟೈನರ್ ನಡುವೆ ಅಪಘಾತ ಸಂಭವಿಸಿದ್ದು ಈ ಭೀಕರ ಅಪಘಾತದಲ್ಲಿ ಬಸ್ನ ಒಂದು ಬದಿ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಬಸ್ಸಿನಲ್ಲಿದ್ದ 6 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಕೋಲಾರದ SNR ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಅಪಘಾತದ ನಡುವೆ ಪಾದಾಚಾರಿಯೊಬ್ಬರು ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ
ಮೃತರನ್ನು ಕೋಲಾರ ತಾಲೂಕಿನ ಗಾಜಲದಿನ್ನೆ ನಿವಾಸಿ ಎನ್ನಲಾಗಿದೆ. ಕೋಲಾರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಒಂದು ವಾರದಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟದಿಂದಾಗಿ ಹೂವು, ಹಣ್ಣು, ತರಕಾರಿ, ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗ್ತಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದ್ದು ವಿದ್ಯುತ್ ಕೊರತೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇದಕ್ಕೆಲ್ಲ ಬೆಸ್ಕಾಂ ಇಲಾಖೆ ಮತ್ತು ಸರ್ಕಾರವೇ ನೇರ ಹೊಣೆ ಎಂದು ಆಪಾದಿಸಿ ಬೆಸ್ಕಾಂ ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕಳೆದ ಒಂದು ವಾರದಿಂದ ನಿರಂತರವಾಗಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿದ. ಇದರಿಂದ ರೈತರು ಬೆಳೆಯುವ ತರಕಾರಿ, ಹಣ್ಣು, ಹೂವು, ರೇಷ್ಮೆ ಬೆಳೆಗಾರರಿಗೆ ತೊಂದರೆಯಾಗ್ತಿದೆ. ಬೆಳೆಗಳನ್ನೇ ನಂಬಿ ಹಾಕಿರುವ ಬಂಡವಾಳವು ಕೈಗೆ ಸಿಗೋದು ಡೌಟ್. ಇದರ ಜೊತೆಗೆ ಕಳೆದ 2 ವರ್ಷಗಳಿಂದ ಪಂಪ್ ಸೆಟ್ಗಳಿಗೆ ಅಳವಡಿಸಿಕೊಂಡಿರುವ ಅಕ್ರಮ ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳನ್ನು ಸಕ್ರಮಗೊಳಿಸಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಚೇರಿ ಮುಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಸತತವಾಗಿ 1 ವಾರಗಳಿಂದ ರೈತರಿಗೆ ಕೊಡ್ತಕ್ಕಂತ 7 ತಾಸಿನ ವಿದ್ಯುತ್ ಕಡಿತ ಆಗಿತ್ತು. ಆ 7 ತಾಸಿನ ವಿದ್ಯುತ್ 3 ತಾಸಿಗೆ ಇಳಿದಿತ್ತು. ಆ ಇಳಿದಂತ ಸಂದರ್ಭದಲ್ಲಿ ರೈತರಿಗೆ ಬೆಳೆಗಳು ನಷ್ಟ ಆಗ್ತಾ ಇದೆ ಅಂತೇಳಿ ನಾವು ಆ ಒಂದು ಉದ್ದೇಶನ. ಮತ್ತೆ ಎರಡನೆಯದಾಗಿ 2 ವರ್ಷಗಳಿಂದ ರೈತರು ಕಟ್ಟಿರ್ತಕ್ಕಂತ ಅಕ್ರಮ ಸಕ್ರಮ ಯೋಜನೆಯಡಿ ಟ್ರಾನ್ಸ್ಫಾರ್ಮರ್ಗಳು ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಬೆಸ್ಕಾಂ ಎಂಜಿನಿಯರ್ ಆನಂದ್ ಮಾತನಾಡಿ, ನಿಮ್ಮ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡುತ್ತೇನೆ. ಇತ್ತೀಚೆಗೆ ಪವರ್ ಕಟ್ ಆಗುತ್ತಿರುವುದಕ್ಕೆ ಹೊರಗಡೆಯಿಂದ ಸರಬರಾಜಾಗುತ್ತಿರುವ ವಿದ್ಯುತ್ ಶಕ್ತಿ ಕೊರತೆ, ಮಳೆ ಬೀಳದೆ ಇರುವುದು ಹಾಗೂ ಅತಿಯಾದ ಗಾಳಿ ಕಾರಣದಿಂದ ಸ್ವಲ್ಪ ದಿನ ವ್ಯತ್ಯಾಸವಾಗಿದ್ದು ಕೂಡಲೇ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂದರು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ರಾಮಂಜನಪ್ಪ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕುಪ್ಪಳ್ಳಿ ಶ್ರೀನಿವಾಸ್, ಸಂಚಾಲಕ ಮಹೇಶ್, ಅಬ್ದುಲ್ ಬಾಷೀದ್, ಮುನಿರೆಡ್ಡಿ, ಗೋವಿಂದಪ್ಪ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಣಿಪುರದಲ್ಲಿ ಶಾಂತಿ ಕಾಪಾಡಲು ಮೋದಿ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತಿದ್ದು ಮಣಿಪುರದ ಇಂದಿನ ಸ್ಥಿತಿಗೆ ವಿಪಕ್ಷಗಳ ನಾಯಕರ ಅಸಹಕಾರ ಕಾರಣವಾಗಿದೆ ಎಂದು ಕೋಲಾರ ಸಂಸದ ಮುನಿಸ್ವಾಮಿ ಆರೋಪಿಸಿದ್ರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿನ ಗ್ರಾಮ ಪಂಚಾಯತಿಗಳ 2ನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಆಯ್ಕೆಯಾದ ಬಿಜೆಪಿ ಬೆಂಬಲಿತರಿಗೆ ಶಿಡ್ಲಘಟ್ಟದಲ್ಲಿನ ಬಿಜೆಪಿಯ ಸೇವಾ ಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೋಲಾರ ಕ್ಷೇತ್ರದ ಸಂಸದ ಎನ್ ಮುನಿಸ್ವಾಮಿ ಮಾತನಾಡಿ, ಮಣಿಪುರದಲ್ಲಿ ಶಾಂತಿ ನೆಲೆಸುವಂತೆ ಮೋದಿ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಆದರೆ ವಿಪಕ್ಷಗಳಿಗೆ ಮಣಿಪುರದಲ್ಲಿ ಶಾಂತಿ ನೆಲೆಸುವುದು ಬೇಕಿಲ್ಲ ಎಂದು ದೂರಿದ್ರು. ರಾಜ್ಯದಲ್ಲಿ ಗ್ಯಾರಂಟಿ ಜಾರಿಗಳಿಗೆ ಹಣವನ್ನು ಹೊಂದಿಸಲು ಸಿದ್ದರಾಮಯ್ಯ ಅವರು ಹೆಣಗಾಡುತ್ತಿದ್ದಾರೆ. ಇದರಿಂದಾಗಿ ಬೇರೆ ಯಾವುದೇ ಅಭಿವೃದ್ಧಿಗಳು ಆಗುತ್ತಿಲ್ಲ, ಸಾಕಷ್ಟು ಇಲಾಖೆಗಳಲ್ಲಿ ನೌಕರರಿಗೆ ಇನ್ನೂ ವೇತನದ ಹಣ ಬಿಡುಗಡೆ ಆಗಿಲ್ಲ ಎಂದು ಆಪಾದಿಸಿದ ಅವರು, ಗುತ್ತಿಗೆದಾರರಿಂದ ಕಮಿಷನ್ ಹಣ ಕೇಳಿಲ್ಲ ಎಂದು ಉಪಮುಖ್ಯಮಂತ್ರಿಗಳು ಅವರು ನಂಬಿರುವ ಅಜ್ಜಯ್ಯನ ಮೇಲೆ ಆಣೆ ಮಾಡಿ ಹೇಳಲಿ ನೋಡೋಣ ಎಂದು ಸವಾಲು ಎಸೆದ್ರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ತನ್ವೀರ್ ಸೇಟ್ ಮೈಸೂರಲ್ಲಿ ಡಿಜೆ ಹೇಳಿ ಕೆಜೆ ಹೇಳಿ ಬಾಪ ಅಖಂಡ ಶ್ರೀನಿವಾಸ್ ಅವ್ರ ಮನೆ ಬೆಂಕಿಕ್ಕಿದ್ದವ್ರನ್ನ ಸ್ಟೇಷನ್ ಬೆಂಕಿಕ್ಕಿದ್ದವ್ರನ್ನ ಪೊಲೀಸ್ ಜೀಪ್ಗಳು ಬೆಂಕಿಕ್ಕಿದ್ದವರು ನಿರಪರಾಧಿಗಳಂತೆ ಅವ್ರನ್ನ ಅಮಾಯಕರಂತೆ ಚಾಚ ಹಾಕಿದ್ದಿದ್ದೆ ಅವ್ರಿಗೆ ಅವರೇ ಹಾಕಿದ್ದಿದ್ದೆ ಅವ್ರ ಮೈಸೂರಲ್ಲಿ ಅವ್ರ ಅಮಾಯಕರಂತೆ ನಮ್ಮವರು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಹೋರಾಟ ಮಾಡುವಂತವ್ರು ಇವತ್ತು ಚುನಾವಣೆ ಬಂದ್ರೆ ಸ್ಟೇಷನ್ ಹೋಗಿ 60 ವರ್ಷ 70 ವರ್ಷ ಆಗಿದ್ದು ಹೋಗಿ ನಿಂತ್ಕೊಂಡು ಸಮಯ ಏನು ತಪ್ಪು ಮಾಡಿಲ್ಲ ಅಂತ ನಮ್ ಧರ್ಮ ನಮ್ ದೇಶ ಅಂತ ಹೋರಾಟ ಮಾಡಿದ್ದು ಅಷ್ಟೇ. ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 3 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಬಿಜೆಪಿ ಬೆಂಬಲಿತರು ಅಧಿಕಾರ ಹಿಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಿಸುವ ಕೆಲಸವನ್ನು ನಾವು ಮಾಡಲಿದ್ದೇವೆ ಎಂದರು. ದುಡ್ಡು ಹೋಗ್ತದ್ದು ಎಷ್ಟು ಕಷ್ಟ ಗೊತ್ತಿರೋದ್ರಿಂದ ತಾಳ್ಮೆಯಿಂದ ಯೋಚನೆ ಮಾಡಿ 100 ಬಾರಿ ಯೋಚನೆ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಕೆಲಸ ಮಾಡ್ತಾ ಇದಾರೆ. ಸಂತೋಷ, ಎಲ್ಲ ಗ್ಯಾರಂಟಿಗಳು ಜನಗಳು ಕೊಟ್ಟು
ಎಲ್ಲರಿಗೂ ಸಿಗ್ತಕ್ಕಂಥ ಮಾತು ಕೊಡ್ತಕ್ಕಂಥ ಮಾತು ಕೊಟ್ಟರೆ ಸಂತೋಷ. ಈಗೇನಾಗಿದೆ, ನಾಲ್ಕನೇ ಒಂದು ಭಾಗದಲ್ಲಿ ಒಂದಷ್ಟು ಏನು ಗ್ಯಾರಂಟಿ ಕೊಡ್ತಕ್ಕಂಥದ್ದು ಚಾಲನೆ ಮಾಡಿದ್ದಾರೆ. ಇನ್ನು ಮೂರು ಭಾಗಕ್ಕೆ ಹೊರೆ ಆಗ್ತಾ ಇತ್ತು ಅನ್ನೋದು ಕಾಣಿಸ್ತಾ ಇದೆ. ಗ್ರಾಮ ಪಂಚಾಯತಿಗಳ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಮಾಜಿ ಶಾಸಕ ಎಂ ರಾಜಣ್ಣ, ಸೀಕಲ್ ರಾಮಚಂದ್ರಗೌಡ, ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಕನಕಪ್ರಸಾದ್, ತ್ರಿವೇಣಿ ಇನ್ನಿತರೆ ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇನ್ಯೂಸ್ ಟಿವಿ, ಶಿಡ್ಲಘಟ್ಟ. ನೆಲಮಂಗಲ ತಾಲೂಕಿನ ತರ್ಶಿಘಟ್ಟ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಪ್ರತಿ ವರ್ಷ ಲಕ್ಷ್ಮೀ ನರಸಿಂಹ ದೇವರಿಗೆ ಗ್ರಾಮಸ್ಥರೆಲ್ಲ ಸೇರಿ ಕುಂಭಾಭಿಷೇಕ ಮಾಡಿಸಿ ವಿಶೇಷ ಪೂಜೆ ಮಾಡಿಸುವುದು ವಾಡಿಕೆ. ಆದರೆ ಈ ಬಾರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಕುಂಭಾಭಿಷೇಕ ಕಾರ್ಯಕ್ರಮವನ್ನ ಶಾಸಕರು ತಡೆ ಹಿಡಿಯುವ ಮೂಲಕ ದ್ವೇಷದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಬಗೆ ಬಗೆಯ ಹೂಗಳು. ಮಂಗಳವಾದ್ಯದ ಸದ್ದಿನ ನಡುವೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ವಿಶೇಷ ಪೂಜೆ ನಡುವೆ ಪೊಲೀಸರ ಎಂಟ್ರಿ. ದೇವಾಲಯದಲ್ಲಿ ಅರ್ಚಕರು ಹಾಗೂ ಗ್ರಾಮಸ್ಥರ ವಾಗ್ವಾದ. ಈ ದೃಶ್ಯ ಎಲ್ಲಾ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತಡಶಿಘಟ್ಟ ಗ್ರಾಮದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ಕುಂಭಾಭಿಷೇಕ ಸಂಬಂಧಿಸಿದಂತೆ ಇಲಾಖೆಯಿಂದ ಮೌಖಿಕವಾಗಿ ಅನುಮತಿ ಪಡೆದು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಂಡಿದ್ದರು. ತಮ್ಮ ಬಂಧು ಬಳಗ ಸೇರಿದಂತೆ ಸ್ನೇಹಿತರು, ಅಕ್ಕಪಕ್ಕದ ಗ್ರಾಮದ ಜನರಿಗೂ ಕೂಡ ಆಹ್ವಾನ ನೀಡಿದ್ರಂತೆ. ಆದರೆ ಏಕಾಏಕಿ ಧಾರ್ಮಿಕ ದತ್ತಿ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಕುಂಭಾಭಿಷೇಕ ಕಾರ್ಯಕ್ರಮ ರದ್ದುಗೊಳಿಸುವಂತೆ ಪತ್ರ ಬಂದಿದ್ದು, ಆ ಪತ್ರದಲ್ಲಿ ಶಾಸಕ ಎನ್ ಶ್ರೀನಿವಾಸಯ್ಯ ಕುಂಭಾಭಿಷೇಕ ರದ್ದುಗೊಳಿಸುವಂತೆ ಆದೇಶಿಸಿದ್ದಾರೆಂದು ಹೇಳಿದರು. ಪತ್ರ ವೈರಲ್ ಆಗಿದ್ದು ಶಾಸಕರು ಒಂದು ಪಕ್ಷದ ಪರವಾಗಿ ನಿಂತು ದೇವಸ್ಥಾನದ ಕಾರ್ಯಕ್ರಮ ತಡೆ ಹಿಡಿದಿದ್ದಾರೆಂದು ಆರೋಪ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲ ಸರಿ ಒಗ್ಗೂಡಿ ಮನೆ ಪ್ರತಿ ಮನೆ ತಲೆಗೆ ಅಕ್ಕಿ ಕೊಟ್ಟು ಪ್ರಸಾದ ಮಾಡಿ ಅದನ್ನ ಮತ್ತೆ ನೈವೇದ್ಯ ಮಾಡಿಬಿಟ್ಟು ಪ್ರತಿ ಮನೆ ಮನೆಗೆ ಹಂಚುವಂತ ಕಾರ್ಯಕ್ರಮ, ಮತ್ತೆ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಮಾಡುವಂತ ಕಾರ್ಯಕ್ರಮ ಇದು. ಏನಾಗುತ್ತೆ ಅಂದ್ರೆ ಮುಜರಾಯಿ ಆಗಿರೋದ್ರಿಂದ ಮುಜರಾಯಿಯವರು ಬಂದ್ಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ರು. ಬಟ್ ಈ ಗ್ರಾಮದಲ್ಲಿ ಕೆಲವರು ನಮ್ಮನ್ನ ಕರೆದು ಮಾಡಿಲ್ಲ, ಅವರೇ ಸರ್ ಮಾಡ್ತಾರೆ, ಅವ್ರು ನಮ್ಮ ಪಕ್ಷಕ್ಕೆ ಓಟ್ ಹಾಕಿಲ್ಲ, ಮತ್ತೊಂದನ್ನ ಕಾರಣ ರಾಜಕೀಯ ಬರೆಸಿ ಇದನ್ನ ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಅಧಿಕೃತವಾಗಿ ಇಒ ಲೆಟರ್ ಕೊಟ್ಟಿದ್ದಾರೆ, ಕಾರ್ಯಕ್ರಮನ ಸ್ಟಾಪ್ ಮಾಡಿ ಅಂತ. ಒಟ್ಟಾರೆ ಗ್ರಾಮದಲ್ಲಿ ಎಲ್ಲರೂ ಒಂದಾಗಿ ಸೇರಿ ಸಂತೋಷದಿಂದ ಅದ್ಧೂರಿಯಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಕುಂಭಾಭಿಷೇಕ ಮಾಡುವುದನ್ನ ಬಿಟ್ಟು ಪರಸ್ಪರ ವಾದ ವಿವಾದ ಮಾಡಿಕೊಂಡು ಜೊತೆಗೆ ಶಾಸಕರನ್ನ ಒತ್ತಡಕ್ಕೆ ಸಿಲುಕಿಸುವ ಮೂಲಕ ರಾಜಕೀಯವನ್ನ ದೇವಸ್ಥಾನಕ್ಕೆ ತಂದಿರುವುದು ವಿಷಾದವೇ ಸರಿ. ಇನ್ನು ಮೇಲಾದರೂ ಊರಿನ ಗ್ರಾಮಸ್ಥರು ರಾಜಕೀಯ ಮರೆತು ಒಟ್ಟಾಗಿ ಊರಿನ ಎಲ್ಲಾ ಕಾರ್ಯಕ್ರಮಗಳನ್ನ ಅದ್ಧೂರಿಯಾಗಿ ಸಂತೋಷದಿಂದ ಆಚರಿಸಬೇಕೆಂಬುದೇ ನಮ್ಮ ಆಶಯವಾಗಿದೆ. ರಾಮಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಸರ್ಕಾರಿ ಶಾಲೆ ಅಂದ್ರೆ ಪೋಷಕರಿಗೆ ನಿರುತ್ಸಾಹ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ಉನ್ನತ ಸ್ಥಾನಮಾನದೊಂದಿಗೆ ಮಾದರಿ ಎನಿಸಿಕೊಂಡಿರುವುದಂತೂ ಸತ್ಯ ಎಂದು ಕೊಯ್ನಾ ಬಂಡೆ ಮಾಲೀಕರ ಸಂಘದ ಉಪಾಧ್ಯಕ್ಷ ನಾಗರಾಜ್ ಬಾಬು ಹೇಳಿದ್ರು. ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ನೋಟ್ಬುಕ್ಗಳನ್ನು ವಿತರಿಸಿ ಮಾತನಾಡಿದ ಕೊಯ್ರಾ ಬಂಡೆ ಮಾಲೀಕರ ಸಂಘದ ಉಪಾಧ್ಯಕ್ಷ ನಾಗರಾಜ್, ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿರುವ ಆಯ್ದ ಸರ್ಕಾರಿ ಶಾಲೆಗಳಿಗೆ ಸ್ಥಳೀಯರ ಒತ್ತಾಯದ ಮೇರೆಗೆ ಶೈಕ್ಷಣಿಕ ಪರಿಕರ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡಲಾಗುತ್ತದೆ. ಬೆಟ್ಟ ಹಲಸೂರು ಹಸಿರಿ ಉಸಿರು ಟ್ರಸ್ಟ್ ಸಹ ಕೈಜೋಡಿಸಿದ. ಕೊಯ್ರಾ ಕ್ಲಸ್ಟರ್ನ ಮಾಯಸಂದ್ರ ಕೊಯ್ರಾ ಕಾಲೋನಿ ಸರ್ಕಾರಿ ಶಾಲಾ ಮಕ್ಕಳಿಗೂ ಸಹ ಸಮವಸ್ತ್ರ ಮತ್ತು ನೋಟ್ಬುಕ್ಗಳನ್ನು ವಿತರಿಸಲಾಗಿದೆ ಎಂದರು. ನಾವು ನಮ್ಮ ಎಲ್ಲ ಬಂಡೆ ಮಾಲೀಕರು ಟ್ರಸ್ಟ್ ಮತ್ತು ಹಸಿರು ಉಸಿರು ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಒಂದು ಯೂನಿಫಾರ್ಮು ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರು ಕೇಳಿದಕ್ಕೋಸ್ಕರ ಅದು ಮಾಡಿಕೊಡ್ತಾ ಇದ್ದೀವಿ. ಮಕ್ಕಳು ಇನ್ನೂ ಏನು ಬೇಕೋ ನಿಮ್ಮ ಶಾಲೆಗೆ ನಾವು ಸರ್ವ ಪ್ರಯತ್ನವೂ ಮಾಡಿಕೊಡ್ತೀವಿ, ನಿಮ್ಮ ಮಕ್ಕಳು ಓದಬೇಕು.
ಈ ವೇಳೆ ಕೊಯ್ರಾ ಬಂಡೆ ಮಾಲೀಕರ ಸಂಘದ ಅಧ್ಯಕ್ಷ ಕೆಎನ್ ರಮೇಶ್ ಬಾಬು, ಕೊಯ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾ ಶ್ರೀನಿವಾಸ್, ಬೆಟ್ಟ ಹಲಸೂರು ಶ್ರೀನಿವಾಸ್ ಮೂರ್ತಿ, ಮುಖಂಡರಾದ ಶ್ರೀನಿವಾಸ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಭೂ ದಾಖಲೆಗಳನ್ನ ತಿದ್ದಿ ಸರ್ಕಾರ ಜಮೀನು ಕಬಳಿಕೆಗೆ ಅವಕಾಶ ಮಾಡಿಕೊಟ್ಟ. ರೆಕಾರ್ಡ್ ರೂಮ್ ಸಿಬ್ಬಂದಿಯನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ ಮೇಲೆ ಕಳೆದ 15 ದಿನಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ರೆಕಾರ್ಡ್ ರೂಮ್ ಬಂದ್ ಮಾಡಲಾಗಿದೆ. ಇದರಿಂದ ದಾಖಲಾತಿ ಪಡೆಯಲು ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಕೂಡಲೇ ಪರ್ಯಾಯ ಸಿಬ್ಬಂದಿಯನ್ನು ನೇಮಿಸಬೇಕೆಂದು ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಸಂಚಾಲಕ ವೆಂಕಟ ರಮಣಪ್ಪ ಒತ್ತಾಯಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ರೆಕಾರ್ಡ್ ರೂಮ್ ಸಿಬ್ಬಂದಿ ಕೆಲವು ಹೊರಗಿನ ದಲ್ಲಾಳಿಗಳೊಂದಿಗೆ ಶಾಮೀಲಾಗಿ ಸರ್ಕಾರಿ ಜಮೀನು ಲಪಟಾಯಿಸಲು ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ತಗಲಾಕೊಂಡು ಸೆರೆಮನೆ ವಾಸಕ್ಕೆ ತೆರಳಿದ್ದಾರೆ. ಅವರು ಬಂಧನಕ್ಕೊಳಗಾದ ಮೇಲೆ ಅವತ್ತಿನಿಂದ ರೆಕಾರ್ಡ್ ರೂಮ್ ಬಂದ್ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತುರ್ತಾಗಿ ಬೇಕಾಗಿರುವ ದಾಖಲೆಗಳು ಪಡೆಯಲಾಗುತ್ತಿಲ್ಲ. ಕೂಡಲೇ ಇಲ್ಲಿಗೆ ಪರ್ಯಾಯ ಸಿಬ್ಬಂದಿಯನ್ನ ನೇಮಿಸಿ ದಾಖಲಾತಿಗಳು ಒದಗಿಸಬೇಕೆಂದು ಒತ್ತಾಯಿಸಿ ಹಳ್ಳಿ ಮಕ್ಕಳ ಸಂಘ ಪ್ರತಿಭಟನೆಯನ್ನ ನಡೆಸಿತು. ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕ ವೆಂಕಟರಮಣಪ್ಪ, ರೆಕಾರ್ಡ್ ರೂಮ್ ತೆಗೆದು 15 ದಿನಗಳಾಗಿದೆ. ರೈತರಿಗೆ ಸಾರ್ವಜನಿಕರಿಗೆ ಅಗತ್ಯ ದಾಖಲಾತಿಗಳು ಸಿಗುತ್ತಿಲ್ಲ. ನ್ಯಾಯಾಲಯಕ್ಕೆ ತುರ್ತಾಗಿ ಕೊಡಬೇಕಾದ ದಾಖಲೆಗಳಿಲ್ಲದೆ ನ್ಯಾಯ ಪಡೆಯಲು ಆಗುತ್ತಿಲ್ಲ. ಆದ್ದರಿಂದ ಕೂಡಲೇ ಸಿಬ್ಬಂದಿಯನ್ನ ನೇಮಿಸುವಂತೆ ತಹಸೀಲ್ದಾರ್, ಉಪವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸಿದರು. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ರೆಕಾರ್ಡ್ ರೂಮಲ್ಲಿ ಅತ್ಯಂತ ಖಂಡನೆ ಅನಿಸುತ್ತೆ. ಯಾಕಂದರೆ ಏನು ಈ ಹಿಂದೆ ಇರುವಂಥ ತಹಸೀಲ್ದಾರು ಜನಗಳಿಗೆ ತಕರಾರು ಮಾಡಿರುವಂಥದ್ದು ಎಲ್ಲರಿಗೂ ಸಾಬೀತಾಗಿರೋದು ನಮಗೆ ಕಣ್ಣಲ್ಲಿದೆ. ಬಟ್ ಅವರು ಏನು ಕಾನೂನು ರೀತಿ ಕ್ರಮ ತಗೊಂಡಿದ್ದಾರೋ ತಗೊಳ್ಳಿ. ಸಾರ್ವಜನಿಕರಿಗೆ, ರೈತರಿಗೆ ಇವತ್ತು ಯಾಕೆ ನಮಗೆ ಈ ಸಮಸ್ಯೆ ಆಗ್ತಾಯಿದೆ ಅಂದರೆ ರೆಕಾರ್ಡ್ ರೂಮಲ್ಲಿ ಈಗಾಗಲೇ ದಾಖಲೆಗಳನ್ನು ಕೊಡೋಕ್ಕೆ ಸಿಬ್ಬಂದಿ ಇರುವುದಿಲ್ಲ. ಮತ್ತು ನಾವು ಯಾಕೆ ಈ ಆರೋಪ ಮಾಡ್ತಾಯಿದ್ದೀವಿ ಅಂದರೆ ಸುಮಾರು 20 ದಿನಗಳಿಂದ ಒಂದು ರೆಕಾರ್ಡ್ ರೂಮನ್ನು ಓಪನ್ ಮಾಡಿರುವುದಿಲ್ಲ. ಈಗಾಗಲೇ ಕೋರ್ಟ್ ಆಗ್ಬೋದು, ಸಿವಿಲ್ ಕೋರ್ಟ್ ಆಗ್ಬೋದು, ನ್ಯಾಯಾಲಯಗಳಿಗೆ ಡಾಕ್ಯುಮೆಂಟ್ ಕೊಡಿಸ್ಬೇಕಾಗುತ್ತೆ, ಒದಗಿಸ್ಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಈಗಾಗಲೇ ತಂದಿ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚೇಳೂರು ನೂತನ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದು ಹಂತ ಹಂತವಾಗಿ ಬಗೆಹರಿಸುವುದಾಗಿ ಶಾಸಕ ಸುಬ್ಬಾರೆಡ್ಡಿ ಹೇಳಿದ್ರು. ತೇಳೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಚುನಾವಣಾ ಸಮಯದಲ್ಲಿ ಘೋಷಣೆ ಮಾಡಿದ್ದು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದೆ. ಕ್ಷೇತ್ರದಲ್ಲಿ 3 ತಾಲೂಕುಗಳಿದ್ದು ಅತಿ ಹಿಂದುಳಿದ ಚೇಳೂರು ತಾಲೂಕಿಗೆ ಅಗತ್ಯವಿರುವ ಸೌಲಭ್ಯಗಳನ್ನ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದ್ರು. ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲಾಗುವುದು. 1 ತಿಂಗಳೊಳಗಾಗಿ ಹದಗೆಟ್ಟಿರುವ ಚಿಂತಾಮಣಿ ರಸ್ತೆಗೆ ಡಾಂಬರೀಕರಣ ಮಾಡಲು ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಒಂದಷ್ಟು ಜನ ಪಾಪ ಪೆನ್ಷನ್ಸ್, ರೇಷನ್ ಕಾರ್ಡ್ ಬಡವರು ಪಾಪ ಅವ್ರ ಕಷ್ಟಕ್ಕೆ ಸರ್ಕಾರ ಆಸರೆ ಆದ್ರೆ ಅದೇ ನಮ್ಮ ಸಂತೋಷ, ನಮ್ಮ ಭಾಗ್ಯ. ಮ್ಯಾಕ್ಸಿಮಮ್ ನಮ್ಮ ಕಾನೂನು ಚೌಕಟ್ಟಿಗೆ ಜನಸ್ಪಂದನದಲ್ಲಿ ವಿವಿಧ ಮಾಶಾಸನಗಳು, ವಸತಿ ಹಕ್ಕು ಪತ್ರಗಳು, ಅಂಗವಿಕಲರಿಗೆ ಸಾಧನ ಸಲಕರಣೆಗಳು ವಿತರಿಸಲಾಯಿತು. ಸಾರಿಗೆ, ಹಾಸ್ಟೆಲ್, ಸ್ಮಶಾನ, ನಿವೇಶನ, ಅಂಬೇಡ್ಕರ್ ಭವನ, ಜಮೀನು ಖಾತೆಗಳು, ಆರೋಗ್ಯ, ಕುಡಿಯುವ ನೀರು, ರಸ್ತೆ, ಬ್ಯಾಂಕ್, ವಿದ್ಯಾರ್ಥಿ ನಿಲಯ, ಚರಂಡಿಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಸಮಸ್ಯೆಗಳ ನೂರಾರು ಮನವಿಗಳ ಮಹಾಪುರವೇ ಹರಿದು ಬಂದಿತ್ತು. ಕೆಲ ಸಮಸ್ಯೆಗಳನ್ನ ಸ್ಥಳದಲ್ಲೇ ಇತ್ಯರ್ಥಪಡಿಸಿದ್ರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್, ಉಪಾಧ್ಯಕ್ಷ ಪಿರಾಮು, ಗ್ರೇಟ್ ಟು ತಹಸೀಲ್ದಾರ್ ವಿ ಸುಬ್ರಹ್ಮಣ್ಯಂ, ಇಒ ರಮೇಶ್ ರೆಡ್ಡಿ, ಬಿಇಒ ಸಿದ್ದಪ್ಪ ಇನ್ನಿತರರು ಹಾಜರಿದ್ದರು. ಜೆವಿ ಚಲಪತಿ, ಇ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156 29
5108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಎನ್ಎಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹೊಸಕೋಟೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಹೆಪಟೈಟಿಸ್ ದಿನಾಚರಣೆಯನ್ನ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳು ಮತ್ತು ತಾಲೂಕು ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ನಾಗೇಶ್ವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸಿ ಹೆಪಟೈಟಿಸ್ ಕುರಿತಂತೆ ಸರ್ಕಾರಿ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗತಾನೇ ಹುಟ್ಟಿದ ನವಜಾತ ಶಿಶುಗಳಿಗೆ ಹೆಪಟೈಟಿಸ್ ಲಸಿಕೆ ಹಾಕುವುದರ ಮೂಲಕ ಸಾಂಕೇತಿಕವಾಗಿ ಮತ್ತು ಅರ್ಥಗರ್ಭಿತವಾಗಿ ಆಚರಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವೀಣಾ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತೀಶ್, ಮಕ್ಕಳ ತಜ್ಞರಾದ ಡಾಕ್ಟರ್ ಸೌಮ್ಯ, ಇಎನ್ಟಿ ತಜ್ಞರಾದ ಡಾಕ್ಟರ್ ರವಿಶಂಕರ್ ಮುಂತಾದವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿಂಕ್ ನೋಟ್ ಕಳ್ಳಾಟದಂದೆ ಬಟಾ ಬಯಲು, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ ಇಬ್ಬರು ಕಾನ್ಸ್ಟೇಬಲ್ಗಳು ಅಮಾನತ್ತು. ಅಂಕಗಳಲ್ಲಿ ಅಜಗಜಾಂತರ ವ್ಯತ್ಯಾಸ, ಬೆಂಗಳೂರು ಉತ್ತರ ವಿವಿ ವಿರುದ್ಧ ಸಿಡಿದೆದ್ದ ಬಿಕಾಂ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಹೋಮಾರುಕಟ್ಟೆಗೆ ಆಕಸ್ಮಿಕ ಬೆಂಕಿ, ಮೂರು ಅಂಗಡಿ ಮಳಿಗೆಗಳು ಸುಟ್ಟು ಭಸ್ಮ, ಅಗ್ನಿಶಾಮಕ ಸಿಬ್ಬಂದಿ ಸಕಾಲಿಕ ಪ್ರವೇಶದಿಂದಾಗಿ ತಪ್ಪಿದ ಭಾರೀ ಅನಾಹುತ. ಖಾಸಗಿ ಬಸ್ ಕ್ಯಾಂಟರ್ ನಡುವೆ ಭೀಕರ ಅಪಘಾತ, ಪಾದಾಚಾರಿಯೊಬ್ಬ ಸ್ಥಳದಲ್ಲೇ ಸಾವು, ಆರು ಜನರಿಗೆ ಗಂಭೀರ ಗಾಯ. ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಬೆಸ್ಕಾಂ ಮುಂದೆ ರೈತ ಸಂಘದಿಂದ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎನ್ಯೂಸ್ ಟಿವಿ.